ಶ್ರೀ ಗುರುಭ್ಯೋ ನಮಃ ಶ್ರೀ ಗುರುಗಣಾಧಿಪತಯ ನಮಃ ಶ್ರೀ ಸರಸ್ವತೇ ನಮಃ ಶ್ರೀ ವನಿತೆಯ ರಸನೆ ವಿಮಲ ರಾಜೀವ ಪೀಠನ ಪಿತನೆ ಜಗಕತಿ ಪಾವನನೆ ಸನಕಾದಿ ಸಜ್ಜನ ನಿಕರ ದಾತಾರ ಆ ರಾವಣಾಸುರ ಮಥನ ಶ್ರವಣ ಸುಧಾ ವಿನೂತನ ಕಥನ ಕಾರಣ ಕಾವುದಾನತ ಜನವ ಗದುಗಿನ ವೀರ ನಾರಾಯಣ ಕಾವುದಾನತ ಜನವ ಗದುಗಿನ ವೀರ ನಾರಾಯಣ ನಮಿಸಿ ನಾರಾಯಣನ ನರಣ ಪುರುಷೋತ್ತಮನ ವ್ಯಾಸ ವಾಗ್ದೇವಿಯರ ಮರಳಿ ಪೀಳುವುದು ಜಯವ. ಕಾವ್ಯಸ್ಪಂದನದ ವೀಕ್ಷಕರಿಗೆ ಸ್ವಾಗತ. ಎರಡನೆಯ ಸಂಪುಟವನ್ನು ಆರಂಭ ಮಾಡ್ತಾ ಇದ್ದೇವೆ. ಕುಮಾರವ್ಯಾಸ ಭಾರತದ ವಾಚನ ವ್ಯಾಖ್ಯಾನ ಕಾರ್ಯಕ್ರಮದಲ್ಲಿ ಹೋದ ಸಂಪುಟದಲ್ಲಿ ಕಾಮ್ಯಕಾವನದಲ್ಲಿದ್ದಂತಹ ಪಾಂಡವರ ಒಂದು ಇರವನ್ನು ತಿಳಿದಂತಹ ದುರ್ಯೋಧನ ಹೇಗಾದರೂ ಮಾಡಿ ಅವರನ್ನು ತೊಲಗಿಸಬೇಕು ಅಂತ ಹಂಚಿಕೆ ಹಾಕ್ತಾ ಇರುವಾಗ ದೂರ್ವಾಸ ಮಹಾಮುನಿಗಳು ಹಸ್ತಿನಾವತಿಗೆ ಬರ್ತಾರೆ ತಮ್ಮ ಶಿಷ್ಯಗಡನದ ಸಮೇತ. ಅವರನ್ನು ಬಹಳ ಪ್ರೀತಿಯಿಂದ ಭಕ್ತಿಯಿಂದ ಸ್ವಾಗತ ಮಾಡಿ ಅವರಿಗೆ ಬೇಕಾದ ಎಲ್ಲ ಉಪಚಾರಗಳನ್ನು ಮಾಡಿ ಮೃಷ್ಟಾನ್ನ ಭೋಜನದಿಂದ ತೃಪ್ತಪಡಿಸ್ತಾನೆ. ಅವರ ಅಷ್ಟಾದಶ ಸಾವಿರ ಶಿಷ್ಯಗಡನದೊಂದಿಗೆ ಸಂತುಷ್ಟರಾಗಿರತಕ್ಕಂತಹ ದೂರ್ವಾಸರು ನಿನಗೇನು ಬೇಕು ಅಂತ ಕೇಳಿದಾಗ, ನೀವು ಕಾಮ್ಯಕಾವನಕ್ಕೆ ಹೋಗಬೇಕು, ದ್ರೌಪದಿ ಊಟವಾದ ಬಳಿಕ ಧರ್ಮರಾಯನಲ್ಲಿ ಹೋಗಿ ಭೋಜನವನ್ನು ಕೊಡಬೇಕು ಅಂತ ಹೇಳಬೇಕು, ಅಷ್ಟು ಹೇಳಿದರೆ ನೀವು ನನಗೆ ಉಪಕಾರವನ್ನು ಮಾಡಿದ ಹಾಗೆ ಅಂತ. ಅವನ ಮನಸ್ಸಿನ ಇಂಗಿತ ಏನು ಅಂತ ತಿಳ್ಕೊಂಡಂತಹ ದೂರ್ವಾಸ ಮಹರ್ಷಿಗಳು ತಥಾಸ್ತು ಅಂತ ಹೇಳಿ ಅಲ್ಲಿಂದ ಹೊರಡ್ತಾರಂತೆ. ಅವರು ಹೊರಡಬೇಕಾದ್ರೆ ಅಗಡು ಕೌರವನೊಡ್ಡಿದನಲ ಅಗಡು ಕೌರವನೊಡ್ಡಿದನಲ ವಿಗಡವನು ಮುನಿಯುಗ್ರ ರೋಷದ ಸೆಗಳಿಕೆಗೆ ಪಾಂಡವರು ಸವಿದುತ್ತಾದರ ಕಟೆನುತ ದುಗುಡದಲ್ಲಿ ಗಂಗೆಯ ವಿದುರಾದಿಗಳು ದುಗುಡದಲ್ಲಿ ಗಂಗೆಯ ವಿದುರಾದಿಗಳು ಮನೆಯೊಳಗಿತ್ತ ಕೌರವ ನಗುತ ಮನೆಯೊಳಗೆ ಇತ್ತ ಕೌರವ ನಗುತ ಕರ್ಣಾದಿಗಳ ಗಡನದಿ ಹೊಕ್ಕನ ಅರಮನೆಯ ಹೊಕ್ಕನು ಅರಮನೆಯ ಕೌರವ ಹಸ್ತಿನಾವತಿಯ ಅನಭಿಷಿಕ್ತ ದೊರೆಯಾಗಿರುವಂಥದ್ದು. ಸಮ್ರಾಟನಾಗಿ ಚಕ್ರವರ್ತಿಯಾಗಿ ಈಗಲೂ ಇರುವುದು ಧೃತರಾಷ್ಟ್ರ. ಯೌವರಾಜ್ಯಾಭಿಷೇಕ ಆದದ್ದು ಧರ್ಮರಾಯನಿಗೆ. ಆದರೆ ಧರ್ಮರಾಯಾದಿಗಳು ವನವಾಸಕ್ಕೆ ಹೋದ ಬಳಿಕ ಹಸ್ತಿನಾವತಿಯ ಸಮ್ರಾಟ ತಾನೇ ಎನ್ನುವಂತಹ ರೀತಿಯಲ್ಲಿ ಇದ್ದಾನೆ ಕೌರವ. ಹಾಗಂತ ಅವನ ವರ್ತಮಾನವನ್ನು ವ್ಯವಹಾರವನ್ನು ಎಲ್ಲವರೂ ಪುರಸ್ಕರಿಸ್ತಾರೆ ಅಂತ ಏನು ಅರ್ಥ ಅಲ್ಲ. ಅವನ ಜೊತೆಯಲ್ಲಿದ್ದವರೇ ಸ್ವಲ್ಪ ಸ್ವಲ್ಪ ಅಸಮಾಧಾನದಿಂದಲೇ ಇದ್ದಾರೆ. ಅಂದರೆ ಪಾಂಡವರ ಕುರಿತಾಗಿ ಅವನು ಮಾಡುತ್ತಿರುವಂಥದ್ದೆಲ್ಲ ಅದು ಮೆಚ್ಚತಕ್ಕದ್ದಲ್ಲ. ಆದರೆ ಅನಿವಾರ್ಯವಾಗಿ ಅವನ ಜೊತೆಯಲ್ಲಿ ಇರಬೇಕಾದಂತಹ ಒಂದು ಬದ್ಧತೆ ಇದೆ ಹಿರಿಯರಿಗೆ, ಭೀಷ್ಮರಿಗೆ, ದ್ರೋಣರಿಗೆ, ಕೃಪರಿಗೆ, ವಿದುರನಿಗೆ ಎಲ್ಲ. ಅವರು ಏನು ಹೇಳಿದರೆ ಅವ ಕೇಳುವವನಲ್ಲ. ಆದ್ದರಿಂದ ಆ ಋಷಿಗಳಲ್ಲಿ ಕೇಳಿದಂತಹ ವರವನ್ನು ಯೋಚಿಸಿದಾಗ ಬಹಳ ಬೇಸರ ಆಯಿತಂತೆ ಭೀಷ್ಮಾಚಾರ್ಯರಿಗೆ, ವಿದುರನಿಗೆ. ಇವ ತನ್ನ ಕೊನೆಗಾಲವನ್ನು ತಾನೇ ಕಂಡುಕೊಂಡಿದ್ದಾನೆ. ಪಾಂಡವರು ಸತ್ಯಾತ್ಮರು, ಅವರಿಗೆ ಮತ್ತೆ ಮತ್ತೆ ಅಹಿತವನ್ನುಂಟು ಮಾಡುವುದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನಲ್ಲ, ಎಂತಹ ನೀಚ ಬುದ್ಧಿ ಇವನದ್ದು ಅಂತ ಹೇಳಿ ಮನದೊಳಗೇ ಮರುಗಿಕೊಂಡಿದ್ದಾರೆ ಅವರು. ಆದರೆ ಬಾಹ್ಯವಾಗಿ ಏನನ್ನೂ ಹೇಳಲಾಗದಂತಹ ಸ್ಥಿತಿಯಲ್ಲಿ ಅವರು ಆ ಋಷಿಗಳನ್ನು ಕಳುಹಿಸಿಕೊಟ್ಟು ಒಳಮನೆಗೆ ಸರಿಯುತ್ತಾರೆ. ಆದರೆ ಇವರು ಸಂತೋಷದಿಂದ ಅವನ ಮಾತಿಗೆ ತಾಳ ಹಾಕುವವರಿದ್ದಾರೆ. ದುಶಾಸನ, ಕರ್ಣ, ಶಕುನಿ, ಜಯದ್ರಥ ಮೊದಲಾದಂಥ ದುಷ್ಟ ಚತುಷ್ಟಯರು ಅವರ ಮುಖ ನೋಡುತ್ತಾ ಅಟ್ಟಹಾಸದಿಂದ ನಗುತ್ತಾ ಬೀಗುತ್ತಾ ಅವ ಹೋಗುತ್ತಾನಂತೆ ದುರ್ಯೋಧನ. ಹೀಗೆ ಹಸ್ತಿನಾವತಿಯಿಂದ ಹೊರಟಂತಹ ಆ ದೂರ್ವಾಸ ಮಹಾಮುನಿಗಳು ನೇರವಾಗಿ ಕಾಮ್ಯಕಾವನಕ್ಕೆ ಬರ್ತಾರೆ.
ಮರು ದಿವಸ ಸತಿಯುಂಡ ಸಮಯವನರಿತು ಮರು ದಿವಸ ಸತಿಯುಂಡ ಸಮಯವನರಿದು ಮುನಿಪತಿ ಬರಲು ಕಪಟದ ನಿರಿಗೆಯನು ಬಲ್ಲನೆ ಮುನಿಪತಿ ಬರಲು ಕಪಟದ ನಿರಿಗೆಯನು ಬಲ್ಲನೆ ಯುಧಿಷ್ಠಿರನೆದ್ದು ಸಭೆ ಸಹಿತ ಕಿರಿದೆಡೆಯಲಿದಿರಾಗಿ ಭಕುತಿಯ ಹೊರಿಗೆಯಲ್ಲಿ ಕುಸಿವಂತೆ ಕಿರಿದೆಡೆಯಲಿದಿರಾಗಿ ಭಕುತಿಯ ಹೊರಿಗೆಯಲ್ಲಿ ಕುಸಿದಂತೆ ನೃಪ ಬಂದರಗಿದನು ಮುನಿವರಗೆ ತನ್ನನು ಜಾತರೊಡಗೂಡಿ ತನ್ನನು ಜಾತರೊಡಗೂಡಿ ಆ ಹಸ್ತಿನಾವಧಿಯಿಂದ ತನ್ನಾಶ್ರಮಕ್ಕೆ ಹೊರಟು ಹೋಗಿರತಕ್ಕಂತಹ ದುರ್ವಾಸ ಮಹಾಮುನಿಗಳು ಮರುದಿನ ಮಧ್ಯಾಹ್ನ ಕಳೆದ ಮೇಲೆ ಎಲ್ಲವರೂ ಕೂಡ ಭೋಜನ ಮಾಡಿ ವಿಶ್ರಮಿಸುವಂತಹ ಹೊತ್ತಿನಲ್ಲಿ ನೇರವಾಗಿ ಕಾಮ್ಯಕಾವನಕ್ಕೆ ಪಾಂಡವರ ಬಿಡದಿಗೆ ಬರ್ತಾರೆ. ದೂರದಿಂದಲೇ ಋಷಿಗಳನ್ನು ಕಂಡಂತಹ ಧರ್ಮರಾಜ ಹೇಳಿ ಕೇಳಿ ಧರ್ಮರಾಯ ಧರ್ಮಿಷ್ಠ ಸತ್ಯವಂತ ಪುಣ್ಯವಂತ ಅವನದ್ದೇ ಸ್ವಭಾವವನ್ನು ಅನುಸರಿಸುವವರು ಅವನ ತಮ್ಮಂದಿರು ಮತ್ತು ದ್ರೌಪದಿ. ಅರಣ್ಯವಾಗಿದ್ದರೂ ಕೂಡ ಅಲ್ಲಿ ಬಹಳ ಸಂತೋಷದ ನೆಮ್ಮದಿಯಿಂದ ಅವರು ಜೀವನವನ್ನು ಸಾಗಿಸ್ತಾ ಇದ್ದಾರೆ. ದೂರದಿಂದ ಬರುವಂತಹ ಋಷಿಗಳನ್ನು ಕಂಡಿದ್ದಾನೆ. ಅವರು ಯಾಕೆ ಬರ್ತಾರೆ, ಅದರ ಹಿಂದೆ ಏನು ಕಾಪಟ್ಯ ಇದೆ ಕೌರವನದ್ದು, ಅದು ಅವನಿಗೊಂದೂ ಗೊತ್ತಿಲ್ಲ. ಯಾಕಂದರೆ ಮುಗ್ಧ ಅವ. ಗುರುಗಳನ್ನು ಹಿರಿಯರನ್ನು ಕಂಡ ಕೂಡಲೇ ಅವನ ತಲೆ ಬಾಗ್ತದೆ, ಕೈ ಮುಗಿಯುತ್ತದೆ. ಆದ್ದರಿಂದ ಅವನಲ್ಲಿಂದ ಎದ್ದು ತನ್ನ ತಮ್ಮಂದಿರು ಮತ್ತು ಪತ್ನಿಯ ಜೊತೆಗೆ ಹೋಗಿ ಆ ದುರ್ವಾಸ ಮುನಿಗಳನ್ನು ಮತ್ತು ಅವರ ಶಿಷ್ಯ ಗಡನವನ್ನು ಪ್ರೀತಿಯಿಂದ ಬರಮಾಡಿಕೊಳ್ತಾನಂತೆ. ಹಾಗೆ ಆಶ್ರಮಕ್ಕೆ ಅವರನ್ನು ಕರೆತಂದು ಅವರನ್ನು ಎತ್ತರದ ಆಸನದಲ್ಲಿ ಕುಳ್ಳಿರಿಸಿ ಕೈ ಮುಗಿದು ನಿಲ್ತಾರೆ. ಆಗ ಕುಶಲವೇ ನಿಮಗೆ ನೂತಲೈವರನೊಸಲ ನಿಜ ಕರತಳದಲ್ಲಿ ಎತ್ತುತ್ತ ಒಸೆದು ಧೌಮ್ಯಾಧ್ಯ ಕಿಲ ಭೂಸುರ ಒಸೆದು ಧೌಮ್ಯಾಧ್ಯ ಕಿಲ ಭೂಸುರ ಜನವ ಮನ್ನಿಸುತ್ತ ಮನ್ನಿಸುತ್ತ ಹೊಸ ಕುಶಯ ಪೀಠದಲ್ಲಿ ಮುನಿವೇಷ್ಟಿಸಿದ ನರ್ಘ್ಯಾಚಮನ ಪಾದ್ಯ ಪ್ರಸರ ಮಧುಪರ್ಕಗಳ ಮಾಡಿ ಮಹೀಶನು ಇಂತೆಂದ ಕುಶಲವೇ ನಿಮಗೆನು ಕಾಲಿಗೆರಗಿದಂತಹ ಪಾಂಡವರನ್ನು ಕೈಯಿಂದ ಮೈದಡವಿ ಎಬ್ಬಿಸ್ತಾರೆ ದುರ್ವಾಸ ಮಹಾಮುನಿಗಳು. ಆಮೇಲೆ ಕೇಳ್ತಾರೆ, ಕುಶಲವೇ ನಿಮಗೆ, ಅರಣ್ಯದಲ್ಲಿದ್ದೀರಿ, ಹಾಗಂತ ಅರಮನೆಯಲ್ಲಿದ್ದವರು ಸೌಖ್ಯದಿಂದ ಇದ್ದಾರೆ ಅಂತ ಏನೂ ಇಲ್ಲ. ನಾಡಿನಲ್ಲಿದ್ದರೂ ಕೂಡ ಕಷ್ಟಪಡುವವರು, ಕಾಡಿನಲ್ಲಿದ್ದರೂ ಕೂಡ ಸುಖ ಪಡುವವರು ಸಾಕಷ್ಟು ಮಂದಿ ಇದ್ದಾರೆ. ಹಾಗಾಗಿ ಸುಖ ಕಷ್ಟ ಎನ್ನುವಂಥದ್ದು ಒಂದು ಮಾನಸಿಕವಾದಂತಹ ಸ್ಥಿತಿ. ಹೇಗಿದ್ದೀರಿ ನೀವು? ಉಭಯ ಕುಶಲೋಪರಿ ಮಾತಾಡುವಂಥದ್ದು ಅದು ಸೌಜನ್ಯಕ್ಕಾದರೂ ಇರುವಂಥದ್ದು. ಆ ಕಾರಣದಿಂದ ದೂರ್ವಾಸರು ಕೇಳಿದರಂತೆ. ಆಗ ಧರ್ಮರಾಜ ಬಹಳ ವಿನೀತ ಭಾವದಿಂದ, ನಿಮ್ಮ ಅನುಗ್ರಹದಿಂದ, ನಿಮ್ಮ ಆಶೀರ್ವಾದದ ಬಲದಿಂದ ನಾವೆಲ್ಲ ಸುಖವಾಗಿದ್ದೇವೆ ಅಂತ ಹೇಳ್ತಾನೆ. ಮಾತ್ರ ಅಲ್ಲ, ಅತಿಥಿಗಳಾಗಿ ನಮ್ಮ ಮನೆಗೆ ಬಂದಿದ್ದೀರಿ, ಅರಮನೆಯ ಸುಖೋಪಭೋಗಗಳು ನಮ್ಮಲ್ಲಿಲ್ಲ, ಹಾಗಾಗಿ ರಾಜಾತಿಥ್ಯವನ್ನು ಕೊಡುವುದಕ್ಕೆ ಸಾಧ್ಯ ಇಲ್ಲ, ಯಥೋಚಿತವಾಗಿ ನಿಮ್ಮನ್ನು ಸತ್ಕರಿಸ್ತಾ ಇದ್ದೇವೆ ಅಂತ ಹೇಳಿ ಅರ್ಘ್ಯ ಪಾದ್ಯ ಆಚಮನ ಮಧುಬರ್ಕಾದಿಗಳನ್ನೆಲ್ಲ ಕೊಟ್ಟು ಅವರನ್ನು ಪ್ರೀತಿಯಿಂದ ಸೇವಿಸ್ತಾನಂತೆ. ಅವನ ನಯವಿನಯ ಮತ್ತು ಅವನ ಆತಿಥ್ಯದ ಆ ಪರಿಕ್ರಮವನ್ನು ನೋಡಿದಂತಹ ಋಷಿಗಳಿಗೆ ಬಹಳ ಸಂತೋಷ ಆಗ್ತದೆ. ಆಮೇಲೆ ದೇಶಕಾನನ ವಸನ ವಲ್ಕಲ ಭೂಸುರ ವ್ರಜ ಆತ್ಮ ಜನವೋ ಆ ದೇಶಕಾನನ ವಸನ ವಲ್ಕಲ ಭೂಸುರ ವ್ರಜ ಆತ್ಮಜನವು ಪಲಾಶ ಪರ್ಣಬೆ ಪಾತ್ರ ಭೋಜನ ಕಂದ ಮೂಲ ಫಲ ಈ ಸರಿತ್ಪಾನೀಯ ಮಜ್ಜನ ವಾಸವೇ ಗುರುಭವನ ರಾಜ್ಯ ವಿಲಾಸವೆಂಬುದು
ಗುರುಭವನ ರಾಜ್ಯ ವಿಲಾಸವೆಮ್ಮದು ಜೀಯ ಚಿತ್ತೈ ಸೆಂದ ಯಮಸೋನು. ಇಷ್ಟೆಲ್ಲ ಉಪಚಾರವನ್ನು ಮಾಡಿದರೂ ಕೂಡ ಒಳಗಳಗೆ ಒಂದು ರೀತಿಯ ಸ್ವಹೀನತೆ ಕಾಡ್ತಾ ಇದೆ ಧರ್ಮರಾಜನಿಗೆ. ಒಂದು ರೀತಿಯಲ್ಲಿ ಏನೋ ಒಂದು ಕೊರತೆ ಎನ್ನುವಂಥ ಹಿಂಜರಿಕೆ. ಆದ್ದರಿಂದ ಋಷಿಗಳಲ್ಲಿ ಹೇಳಿಕೊಳ್ತಾನಂತೆ, ಸ್ವಾಮೀಜಿ ನಿಮಗೆ ರಾಜಯೋಗ್ಯವಾದಂಥ ಆತಿಥ್ಯವನ್ನು ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ. ಯಾಕಂದರೆ ನಾವಿರುವುದು ಕಾಡಿನಲ್ಲಿ, ಈ ಕಾಡಿನಲ್ಲಿ ನಮಗೆ ಬಟ್ಟೆ ಬರೆ ಏನು ಅಂತ ಕೇಳಿದರೆ ಅದು ಇಲ್ಲಿರುವಂತಹ ವಲ್ಕಲಗಳು, ಅದೇ ರೀತಿ ಊಟ ಏನು ಅಂತ ಕೇಳಿದರೆ ಕಂದಮೂಲಗಳು, ಬಂಗಾರದ ಪಾತ್ರೆ ಇಲ್ಲಿಯ ಎಲೆಗಳು ಮಾತ್ರ, ನಮಗೆ ಪಾನೀಯ ಅಥವಾ ಮಜ್ಜನ ಅದು ಹರಿಯುವ ನೀರಿನಿಂದಲೇ ಆಗುವಂಥದ್ದು, ನಮ್ಮ ಆಪ್ತೇಷ್ಟರು ಬಂಧು ಜನ ಯಾರು ಅಂತ ಕೇಳಿದರೆ ದೌಮ್ಯಾದಿ ಋಷಿಗಳು, ಈ ಕಾನನವೇ ನಮಗೆ ರಾಜ್ಯ ನಾಡು ಮನೆ ಎಲ್ಲ. ಆದ್ದರಿಂದ ಯಥೋಚಿತವಾಗಿ ನಾವು ಕೊಡುವಂತಹ ಸತ್ಕಾರವನ್ನು ಸ್ವೀಕಾರ ಮಾಡಿ ಅನುಗ್ರಹಿಸಬೇಕು ಅಂತ ಹೇಳಿ ಕೈ ಮುಗಿತಾರೆ. ಆಗ ಧಾರಿಣೀ ಪತಿ ಹೇಳಬಹುದು ಉಪಚಾರ ಬೇಕಿದು, ಧಾರಿಣೀಪತಿ ಹೇಳಬಹುದು ಉಪಚಾರ ಏಕಿದು, ರಾಜ್ಯ ಪದವಿ ಸ್ಥಾರವಾದುದು, ರಾಜ್ಯ ಪದವಿ ವಿಸ್ತಾರವಾದುದು, ರಾಜ ಋಷಿ ನಿನಗಾರು ಸರಿ ಇನ್ನೂ ಸಾರೆಯ ಅಸ್ತಮಯ ಸಮಯ ಕುದಾರ ವೈನಿಯ ವಿವಿಧ ಪೀಡಾಕಾರ ಕುಂಟೆ ಚಿಕಿತ್ಸೆ ಎಂದನು ಮುನೀಂದ್ರ ಪಾಲಂಗೆ. ಧರ್ಮರಾಜನ ಭಾವವನ್ನು ಅರಿತಂತಹ ದೂರ್ವಾಸ ಮಹಾಮುನಿಗಳು ಹೇಳ್ತಾರೆ, ಮಹಾರಾಜ ಬೆಂಕಿ ಎಲ್ಲಿದ್ದರೂ ಅದರದ್ದಾದಂತಹ ಒಂದು ಮಹತ್ವಿಕೆಯನ್ನು ತೋರಿಸ್ತದೆ, ನೀನು ನಾಡಿನಲ್ಲಿರು ಕಾಡಿನಲ್ಲಿರು ಧರ್ಮಾತ್ಮನಾದಂತಹ ನಿನ್ನನ್ನು ಯಾರೂ ಕೂಡ ಉಪೇಕ್ಷಾ ಭಾವದಿಂದ ಕಾಣುವುದಕ್ಕೆ ಸಾಧ್ಯ ಇಲ್ಲ, ನೀನೆಲ್ಲಿದ್ದರೂ ಕೂಡ ಧಾರಿಣೀಪತಿಯೇ ಹೌದು, ರಾಜಋಷಿಯಾಗಿರತಕ್ಕಂತಹ ವ್ಯಕ್ತಿಗಳಿಗೆ ಸರಿಸಮಾನಾದವ ನೀನು, ಯಾಕಂದರೆ ಶ್ರೀಮಂತಿಕೆ ಎನ್ನುವಂಥದ್ದು ಹೃದಯದಲ್ಲಿರಬೇಕಾದದ್ದು, ಹಿರಿಗಳನ್ನು ಗುರುಗಳನ್ನು ಕಂಡಾಗ ತಪಸ್ವಿಗಳನ್ನು ಕಂಡಾಗ ಹೇಗೆ ಉಪಚರಿಸಬೇಕು ಎನ್ನುವುದನ್ನು ನಿನಗೆ ಹೇಳಿಕೊಡಬೇಕಾದದ್ದಿಲ್ಲ. ಆದ್ದರಿಂದ ಯಾವುದೇ ರೀತಿಯಲ್ಲಿ ನೀನು ನಮಗೆ ಕೊಟ್ಟಂಥ ಉಪಚಾರ ಕಡಿಮೆ ಅಂತ ನಾನು ತಿಳಿಯುವುದಿಲ್ಲ, ಬಹಳ ಸಂತೋಷ ಆಗಿದೆ. ಆದರೆ ಒಂದು ಮಧ್ಯಾಹ್ನದ ಹೊತ್ತು ಕಳೆದಿದೆ, ಆದ್ದರಿಂದ ಈ ಹೊತ್ತಿಗೆ ಉದರಾಗ್ನಿ ಏಳ್ತಾ ಇದೆ ನಮಗೆ, ಆ ಉದರಾಗ್ನಿಯನ್ನು ತಣಿಸುವುದಕ್ಕೆ ಏನಾದರೂ ವ್ಯವಸ್ಥೆ ಇದೆಯೋ, ಹಸಿವಾಗುತ್ತಿದೆಯಲ್ಲ ಅಂತ ಹೇಳ್ತಾನಂತೆ. ಆಗ ಆವ ಜನ್ಮದ ಸುಕೃತ ಫಲವೋ, ಆವ ಜನ್ಮದ ಸುಕೃತ ಫಲ ಸಂಭಾವಿಸಿದುದೋ ನಿಮ್ಮ ಬರವನದಾದ ಪಡೆವನು ಕೊಟ್ಟೆನೆಂದನು ನೃಪತಿ ಕೈ ಮುಗಿದು. ನಿಮ್ಮ ಬರವನದ ಪಡೆವನು ಕೊಟ್ಟೆನೆಂದನು ನೃಪತಿ ಕೈ ಮುಗಿದು. ಆ ವಿಘಟ ಮುನಿ ಬಳಿಕಾನುಷ್ಕಾನಾವಲಂಬನ ಕತ್ತ ಯಮುನಾ ದೇವಿಯರ ಹೊಗಲಿತ್ತ ನೃಪ ಕರೆಸಿದನು ದುರುಪದಿಯ ಕರೆಸಿದನು ದ್ರೌಪದಿಯ. ಆ
ಆ ಋಷಿಯ ಆಗಮನದಿಂದ ಸಂತುಷ್ಟನಾಗಿ ಇದ್ದಂತಹ ಧರ್ಮರಾಜನಿಗೆ ತನಗೆ ಹಸಿವಾಗ್ತಾ ಇದೆ ಅಂತ ಋಷಿಗಳು ಹೇಳಿದಾಗ ಪಕ್ಕನೆ ಒಬ್ಬ ಗೃಹಸ್ಥ ಧರ್ಮ ನೆನಪಾಯಿತು ಅವನಿಗೆ. ಏ ಸ್ವಾಮಿ, ಯಾವ ಜನ್ಮದ ಸುಕೃತ ಫಲವೋ ಗೊತ್ತಿಲ್ಲ, ನಿಮ್ಮಂತಹ ತಪಸ್ವಿಗಳನ್ನು ಆದರದಿಂದ ಉಪಚರಿಸಬೇಕಾದಂಥ ಒಂದು ಅವಕಾಶ ನನಗೆ ಬಂತಲ್ಲ. ನೀವೆಲ್ಲ ಬನ್ನಿ ಅಂತ ಹೇಳಿದರೆ ಬರುವವರಲ್ಲ, ನೀವು ಬಂದಿರುವುದೇ ನನ್ನ ಸುಯೋಗ. ನಾನು ಗೃಹಸ್ಥ ಧರ್ಮವನ್ನು ಖಂಡಿತ ಪಾಲಿಸಬೇಕಾಗಿದೆ, ನಿಮ್ಮ ಹಾಗೆ ಎಲ್ಲವನ್ನು ಬಿಟ್ಟಂತಹ ಸನ್ಯಾಸಿ ನಾನಲ್ಲ. ಆದ್ದರಿಂದ ಬಂಧು ಜನರಿದ್ದಾರೆ, ಸಹೋದರರಿದ್ದಾರೆ, ಮಡದಿ ಇದ್ದಾಳೆ, ಆದ್ದರಿಂದ ನಾನು ಎಲ್ಲಿದ್ದರೂ ಕೂಡ ಅದೊಂದು ಗ್ರಹ. ಇಲ್ಲಿಗೆ ಬಂದಿರುವಂತಹ ನಿಮಗೆ ಊಟೋಪಚಾರಗಳನ್ನು ಮಾಡಬೇಕಾದದ್ದು ನನಗೆ ಕರ್ತವ್ಯ, ನೀವಾಗಿ ಕೇಳುವುದಲ್ಲ, ಕ್ಷಮಿಸಬೇಕು, ನಾನಾಗಿ ಕೊಡಬೇಕಾದದ್ದು. ಹಾಗಾಗಿ ನಿಮಗೆ ಬೇಕಾದ ರೀತಿಯಲ್ಲಿ ಭೋಜನದ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ, ಹೋಗಿ ಸ್ನಾನ ಸಂಧ್ಯಾದಿಗಳನ್ನು ಪೂರೈಸಿಕೊಂಡು ಬನ್ನಿ ಅಂತ ಹೇಳ್ತಾನಂತೆ. ಆ ಮಾತನ್ನು ಕೇಳಿ ಸಂತುಷ್ಟರಾದಂತಹ ದೂರ್ವಾಸ ಮಹಾಮುನಿಗಳಿಗೂ ತನ್ನ ಶಿಷ್ಯರ ಸಮೇತವಾಗಿ ಯಮುನಾ ನದಿಯ ಕಡೆಗೆ ಹೋಗ್ತಾರೆ ಸ್ನಾನ ಮಾಡಲಿಕ್ಕೆ. ಅವರು ಆ ಕಡೆಗೆ ಹೋದಾಗ ದ್ರೌಪದಿಯನ್ನು ಕರೆಯುತ್ತಾರಂತೆ ಧರ್ಮರಾಜ. ಅರಸಿಯ ರೋಗಿಸಿದ ಭಾವದ ಅರಸಿಯ ರೋಗಿಸಿದ ಭಾವವ ಬರವಿನಲಿ ನೃಪನರಿದು ಅರಸನ ಹರುಷ ಒಡಗಿತು ಧೈರ್ಯ ಸುಕ್ಕಿತು ಉಷ್ಣ ನಯವಾನಾಂಬು ಉರಿ ಹೊಡೆದ ಕೆಂದಾವರೆಯೋ ಕರಿಕು ಒಡೆದುದು ಮುಖ ಕಪೋಲಕ್ಕೆ ಕರವನಿಟ್ಟನು ಕಪೋಲಕ್ಕೆ ಕರವನಿಟ್ಟನು ಮುಂದೆ ಗೆಟ್ಟು ಮಹಿಷ ಚಿಂತಿಸಿದ ಮಹಿಷ ಇರುವುದು ಕಾಡಿನಲ್ಲಿ ಪಾಂಡವರು, ಬಂದಂಥ ಅತಿಥಿಗಳು ಒಬ್ಬರಲ್ಲ ಇಬ್ಬರಲ್ಲ, 18,000 ಋಷಿಗಳು. ಅಂಥವರಿಗೆ ಭೋಜನದ ವ್ಯವಸ್ಥೆಯನ್ನು ಮಾಡಬೇಕು, ಹೋಗಿ ಸ್ನಾನ ಮಾಡಿಕೊಂಡು ಬನ್ನಿ, ವ್ಯವಸ್ಥೆ ಮಾಡುತ್ತೇನೆ ಅಂತ ಧರ್ಮರಾಜ ಹೇಳ್ತಾನಂತ ಹೇಳಿದರೆ ನಮಗೆ ಆಶ್ಚರ್ಯ ಆಗ್ತದೆ, ಹೇಗೆ ಮಾಡ್ತಾನೆ? ಆದರೆ ಧರ್ಮರಾಜನಿಗೆ ಧೈರ್ಯ ಇದ್ದದ್ದೇನು? ಆ ಸೂರ್ಯದೇವ ಕೊಟ್ಟಂತಹ ಅಕ್ಷಯ ಪಾತ್ರೆ. ಅಕ್ಷಯ ಪಾತ್ರೆಯಲ್ಲಿ ಕೇಳಿದಷ್ಟು ಬರುತ್ತದೆ, ಎಷ್ಟು ಮಂದಿಗೂ ಬೇಕಾದಂಥ ಉಪಚಾರವನ್ನು ಮಾಡಬಹುದು. ವಸಿಷ್ಠರ ಮನೆಯಲ್ಲಿ ನಂದಿನಿ ಇದ್ದ ಹಾಗೆ ಅದರ ಧೈರ್ಯದಲ್ಲಿ ಅವ ಹೇಳಿದ್ದಾನೆ. ಅದಕ್ಕೋಸ್ಕರವಾಗಿ ಈ ಊಟೋಪಚಾರದ ವ್ಯವಸ್ಥೆಯನ್ನು ಮಾಡಬೇಕಾದದ್ದು ಯಾರು? ಮನೆಯಲ್ಲಿರುವಂಥ ಗೃಹಿಣಿ ದ್ರೌಪದಿಯಲ್ಲಿ ಜೊತೆಯಲ್ಲೇ ಇದ್ದಾಳೆ. ಬಂದವರಿಗೆ ಅತಿ ಸತ್ಕಾರವನ್ನು ಮಾಡುವುದಕ್ಕೆ ಅವಳು ದಣಿಯುವವಳಲ್ಲ, ಆದ್ದರಿಂದ ಅವಳನ್ನು ಕರೆಸಿದ್ದು. ಅವಳು ಬರುವಾಗ ನೋಡ್ತಾನೆ ಧರ್ಮರಾಜ, ಬಹಳ ಒಂದು ನಿಧಾನವಾಗಿ ಭಾರವದ ಹೆಜ್ಜೆಗಳನ್ನು ಇಡುತ್ತಾ ದ್ರೌಪದಿ ಒಳಮನೆಯಿಂದ ಬರ್ತಾ ಇದ್ದಾಳಂತೆ. ಸಾಮಾನ್ಯವಾಗಿ ಹೊಟ್ಟೆ ತುಂಬಿದಾಗ ಅಥವಾ ಮನೆಯ ಕೆಲಸಗಳನ್ನೆಲ್ಲ ಮುಗಿಸಿ ಕಸ ಮುಸುರೆ ತೊಳೆದು ಆ ಹೆಂಗಳೆಯರು ಹೇಗೆ ಬರ್ತಾರೆ ಆ ರೀತಿಯಲ್ಲಿ ಅವಳು ಬರ್ತಾ ಇದ್ದಾಳೆ. ಅದನ್ನು ನೋಡಿದಾಗಲೇ ಅರ್ಥ ಆಯಿತು ಅವನಿಗೆ, ಕೇಳಬೇಕಾದದ್ದಿಲ್ಲ, ಯಾಕೆ ದ್ರೌಪದಿ ಊಟ ಮುಗಿಸಿ ಬಂದಿದ್ದಾಳೆ ಅಂತ. ಸೂರ್ಯದೇವ ಮೊದಲೇ ಹೇಳಿದ್ದಾನೆ ಅಕ್ಷಯ ಪಾತ್ರವನ್ನು ಕೊಡುವಾಗ, ಎಲ್ಲವರ ಊಟ ಆಗಿ ದ್ರೌಪದಿಯ ಊಟ ಮುಗಿದ ಮೇಲೆ ಆಮೇಲೆ ಅಕ್ಷಯ ಪಾತ್ರದಲ್ಲಿ ಏನೂ ಸಿಗುವುದಿಲ್ಲ, ಮತ್ತೆ ಮರುದಿನಕ್ಕೆ ಆಯಿತು. ಈಗ ವಸ್ತುಸ್ಥಿತಿ ಅರ್ಥ ಆಗ್ತದೆ ಧರ್ಮರಾಜನಿಗೆ. ಹಾ, ಇದು ಮಿಂಚಿ ಹೋಗಿದೆ, ಇನ್ನು ಅಕ್ಷಯ ಪಾತ್ರೆಯಿಂದ ನಮಗೇನೂ ಪ್ರಯೋಜನ ಇಲ್ಲ. ಅದು ಇಲ್ಲದೇ ಇದ್ದರೆ ಇಷ್ಟು ಮಂದಿ ಋಷಿ ಮುನಿಗಳಿಗೆ ಹೇಗೆ ಊಟೋಪಚಾರವನ್ನು ಮಾಡುವುದು? ನಾನು ತಲೆಗೆ ಕೈಕೊಟ್ಟು ಚಿಂತಾಕ್ರಾಂತನಾದನಂತೆ ಯೋಚಿಸ್ತಾನೆ. ತುಡುಕಿ ಸುರಪನ ಸಿರಿಯ ಶರದಿಯ ಮಡುವಿನಲ್ಲಿ ತುಡುಕಿ ಸುರಪನ ಸಿರಿಯ ಶರದಿಯ ಮಡುವಿನಲ್ಲಿ ಹಾಕಿದನು ರೋಷವ ಹಿಡಿದರೀಗಳೇ ಸುಟ್ಟು ಬೊಬ್ಬಿಡುವನು ಜಗತ್ರಯವ ಮೃಡ ಮುನಿದು ಕೋಪಿಸಲಿ ಶಾಪವ ಕೊಡಲಿ ನಾನದ ಗಂಜನೆನ್ನಯ ನುಡಿಗನ್ನತ ಸಂಭಾವಿಸಿತಲ
ಕೆಟ್ಟೆ ನಾನೆಂದ ಕೆಟ್ಟೆ ನಾನೆಂದ ಅಯ್ಯೋ ಏನಾಗಿ ಹೋಯಿತು, ನಾನು ಕೊಟ್ಟ ಮಾತು ಬಂಜೆಯಾಗಿ ಹೋಯಿತಲ್ಲ. ಅದು ಕೂಡ ಯಾರಿಗೆ ನಾನು ಮಾತು ಕೊಟ್ಟದ್ದು? ದೂರ್ವಾಸ ಮುನಿಗಳಿಗೆ. ವಿಗಡ ರೌದ್ರದ ಮುನಿ ವಿಶೇಷ, ಮಸಣ ರುದ್ರನ ಮಾರಣ ಸ್ವರೂಪ. ಅಂತಹ ಕಡುಕೋಪಿಷ್ಟರು ದೂರ್ವಾಸರು. ಅವರು ಕೋಪಿಷ್ಟರಾದರೆ ಏನು ಮಾಡುತ್ತಾರೆ ಎನ್ನುವುದಕ್ಕೆ ಹಿಂದೆ ಸಮುದ್ರ ಮಥನದ ಕಥೆಯೇ ಆಗಿ ಹೋಗಿದೆ. ಸುರಪನ ಸೊಕ್ಕನ್ನು ಇಳಿಸಿದವರು, ಮದೋನ್ಮತ್ತತೆಯಿಂದ ಅಷ್ಟೈಶ್ವರ್ಯಗಳಲ್ಲಿ ವಿಜೃಂಭಿಸ್ತಾ ಇದ್ದಂತಹ ದೇವೇಂದ್ರ ಐರಾವತವನ್ನೇರಿ ಹೋಗುತ್ತಾ ಇರುವಂತಹ ಹೊತ್ತಿಗೆ ದೂರ್ವಾಸರನ್ನು ತಿರಸ್ಕರಿಸಿದ. ಅವರು ಕೊಟ್ಟಂತಹ ಮಂದಾರ ಮಾಲಿಕೆಯನ್ನು ತೆಗೆದು ಬಿಸಾಡಿದ, ಐರಾವತದ ಕಾಲಿಗೆ ಹಾಕಿದ. ಆಗ ಕುಪಿತರಾದಂತಹ ದೂರ್ವಾಸರು, ನಿನ್ನ ಸರ್ವಸ್ವವು ಶರದಿಗೆ ಹೋಗಿ ಬೀಳಲಿ ಅಂತ ಶಾಪ ಕೊಟ್ಟರು. ಇಡೀ ಸ್ವರ್ಗದ ಸಿರಿ ಸಂಪತ್ತೆಲ್ಲ ಸಮುದ್ರ ಪಾಲಾಗಿ ಹೋದಂತಹ ಕತೆ ಗೊತ್ತಿದೆ. ಆಮೇಲೆ ಹೋದದ್ದನ್ನೆಲ್ಲ ಮತ್ತೆ ಪಡೀಬೇಕು ಅಂತ ಇದ್ದರೆ ಮೂರು ಮೂರ್ತಿಗಳು ಒಟ್ಟಾಗಬೇಕಾಯಿತು, ಸಮುದ್ರ ಮಥನವನ್ನು ಮಾಡಬೇಕಾಯಿತು. ರಕ್ಕಸರು ದೇವತೆಗಳು ಸೇರಿಕೊಂಡು ಅದಕ್ಕೆಲ್ಲ ಮೂಲ ಕಾರಣವಾದದ್ದು ದೂರ್ವಾಸರ ಶಾಪ ಮತ್ತು ಅವರ ಕೋಪ. ಅಂತಹ ಮುನಿಗಳು ಇವತ್ತು ನನ್ನ ಮನೆಗೆ ಬಂದಿದ್ದಾರೆ. ಒಂದು ವೇಳೆ ಅವರಿಗೆ ಕೊಟ್ಟ ಹಾಗೆ ನಾನು ಊಟೋಪಚಾರದ ವ್ಯವಸ್ಥೆಯನ್ನು ಮಾಡದೇ ಇದ್ದರೆ, ಮೊದಲೇ ಹಸಿದವರು ಸಿಟ್ಟು ಬಂದರೆ ನಮ್ಮ ಸರ್ವನಾಶ ಆಗ್ತು ಆಗಿ ಹೋಗ್ತದೆ. ತಲೆತಲಾಂತರಗಳ ನಮ್ಮ ಇಡೀ ಪರಂಪರೆಯ ನಾಶವಾಗಿ ಹೋಗುವಷ್ಟು ಅವರು ಶಾಪವನ್ನು ಕೊಡುವುದಕ್ಕೆ ಸಾಧ್ಯ ಇದೆ. ಏನು ಮಾಡೋಣ ಅಂತ ಯೋಚನೆ ಮಾಡಿದ. ಮಾತ್ರ ಅಲ್ಲ, ಅವನು ಮತ್ತೆ ಯೋಚನೆ ಮಾಡ್ತಾನೆ, ಏನು ಅವರು ಶಾಪ ಕೊಟ್ಟು ನಮ್ಮನ್ನು ಸಾಯಿಸಿದರೆ ಅದೇನು ದೊಡ್ಡ ವಿಷಯ ಅಲ್ಲ. ಅವರ ಶಾಪಕ್ಕೆ ನಾವು ತುತ್ತಾದರೆ ಅದಕ್ಕೆ ನಾನು ಭಯಪಡುವುದಿಲ್ಲ. ಆದರೆ ನಾನು ಕೊಟ್ಟ ಮಾತು ಬಂಜೆಯಾಗಿ ಹೋಯ್ತಲ್ಲ, ಕೊಡುತ್ತೇನೆ ಊಟ ಅಂತ ಹೇಳಿದ ಮಾತಿಗೆ ನಾನು ತಪ್ಪಿದಂತಹ ಒಬ್ಬ ತಪ್ಪಿತಸ್ಥನಾಗುತ್ತೇನಲ್ಲ, ಮಾತು ಬಂಜೆಯಾಗುತ್ತದೆಯಲ್ಲ. ಇದು ಅವನಿಗೆ ಹೆಚ್ಚಿನ ಚಿಂತೆ ಆಯಿತು. ಆ ರೀತಿಯ ಚಿಂತಾಭಾರದಲ್ಲಿ ಬಸವಳಿದು ಕೂತಿದ್ದಾನೆ ಧರ್ಮರಾಜ. ಆ ಮುಂದೆ ಏನಾಗ್ತದೆ ಎನ್ನುವುದನ್ನು ಮುಂದಿನ ಸಂಪುಟದಲ್ಲಿ ಆಲಿಸೋಣ ವೀಕ್ಷಕರೇ. ಈಗ ಫಲಶ್ರುತಿ. ವೇದ ಪಾರಾಯಣದ ಫಲ, ಗಂಗಾದಿ ತೀರ್ಥ ಸ್ನಾನ ಫಲ, ಕೃಚ್ಛಾದಿ ತಪಸ್ಸಿನ ಫಲವು ಜ್ಯೋತಿಷ್ಠೋಮಯಾಗ ಫಲ. ಮೇದಿನಿಯ ದೊಲಿದಿತ್ತ ಫಲ, ವಸ್ತ್ರಾದಿ ಕನ್ಯಾದಾನ ಫಲವವುದು. ಆಧರಿಸಿ ಭಾರತದೊಳೊಂದಕ್ಷರವ ಕೇಳ್ದರಿಗೆ, ಆಧರಿಸಿ ಭಾರತದೊಳೊಂದಕ್ಷರವ ಕೇಳ್ದರಿಗೆ.